ಹಾಯ್ ಎಲ್ರಿಗೂ ನಮಸ್ಕಾರ, ಸರ್ವಾದಿ ವ್ಲಾಗ್ಸ್ಗೆ ಸ್ವಾಗತ. ಕೆಲಸಕ್ಕೆ ಇವತ್ತು ಬಂದಿದ್ದಾರೆ, ಹಾಗೆ ನಾನು ಸಹ ತೋಟಕ್ಕೆ ಬಂದೆ. ಇನ್ನೀಗ ನಾನು ಮನೆಗೆ ಹೋಗ್ತೇನೆ, ಟೀ ಎಲ್ಲ ಮಾಡಬೇಕು. ಹಾಗೆ ಅವರು ಆ ಕಡೆ ಅಡಿಕೆ ಸಸಿ ಬುಡದಿಂದ ಹುಲ್ಲೆಲ್ಲ ತೆಗೀತಾ ಇದ್ದಾರೆ. ಅದು ಮಿಷಿನಲ್ಲಿ ತೋಟದ ಹುಲ್ಲು ತೆಗೆಯುವಾಗ ಅದಕ್ಕೆ ಪೆಟ್ಟಾಗ್ತದಲ್ಲ ಸಣ್ಣ ಗಿಡಕ್ಕೆಲ್ಲ, ಹಾಗೆ ಅಡಿಕೆ ಸಸಿ ಬುಡದಿಂದ ಹುಲ್ಲು ತೆಗೆದುಕೊಂಡು ಕೊಕ್ಕವನ್ನು ಸಹ ಒಟ್ಟೊಟ್ಟಿಗೆ ಕಡಿದುಕೊಂಡು ಬರ್ತಾ ಇದ್ದಾರೆ. ಅಡಿಕೆ ಸಸಿ ಬುಡಕ್ಕೆ ಅದರ ಸೊಪ್ಪನ್ನೆಲ್ಲ ಹಾಕ್ಬೋದಲ್ಲ. ಈಗ ಅಡಿಕೆ ಅಷ್ಟೇನು ಹಣ್ಣು ಬೀಳಲಿಕ್ಕೆ ಶುರುವಾಗಲಿಲ್ಲ. ಹಣ್ಣು ಬೀಳಲಿಕ್ಕಾಗುವಾಗ ಅಡಿಕೆ ಸಿಗುವುದಿಲ್ಲ, ಆಮೇಲೆ ಆಚೆ ಈಚೆ ರಟ್ತದಲ್ಲ ಬೀಳುವಾಗೆಲ್ಲ. ಹಾಗೆ ಈಗ ಮಳೆ ಬರುವ ಕಾರಣ ಅದನ್ನೆಲ್ಲ ಕಡ್ದು ಇಟ್ಟುಕೊಂಡಿರುವುದು. ನಾನು ಹಾಗೆ ಅಡಿಕೆಯೂ ಹೆಕ್ಕಿದೆ, ಸ್ವಲ್ಪ ಬಾಳೆ ಎಲ್ಲ ಕಡ್ದು ಅಡಿಕೆ ಮರದ ಬುಡಕ್ಕೆಲ್ಲ ಕಡ್ದು ಹಾಕಿ ಬಂದೆ. ಇನ್ನೀಗ ಮನೆಗೆ ಹೋಗ್ತೇನೆ ನಾನು, ಟೀ ಮಾಡುವ ಆಯ್ತಾ? ನಾವು ಸಾಂಬಾರು ಆಯಿತು, ಇನ್ನೀಗ ನಾನು ತೋಟಕ್ಕೆ ವಾಪಸ್ ಹೋಗ್ತೇನೆ. ಕೆಲಸಕ್ಕಿದ್ದಾರಲ್ಲ, ಹಾಗೆ ಅಲ್ಲಿ ನಾನು ಮಾಡುವಂಥ ಕೆಲಸವನ್ನು ನಾನು ಸಹ ಮಾಡಲಿಕ್ಕಾಗ್ತದೆ ಒಬ್ಳಿಗೆ. ಬಾಕಿ ದಿನ ಆದರೆ ಒಬ್ಳೇ ಹೋಗೋದಲ್ಲ. ಹಾಗೆ ಇವತ್ತಿಗೆ ನಾನು ಕೆಲಸದಲ್ಲಿದ್ದೇನೆ, ಅನ್ನ ಇಟ್ಟಿದ್ದೇನೆ ಇಲ್ಲಿ. ಸಾಂಬಾರು ಆಯಿತು, ಸ್ವಲ್ಪ ಕುದಿದ್ರೇ ರುಚಿ ರುಚಿ ಆಗೋದು ಸಾಂಬಾರು. ಸ್ವಲ್ಪ ಕುದಿಬೇಕು ಚೆನ್ನಾಗಿ, ಸಿಮ್ಮಲ್ಲಿ ಇಟ್ಕೊಂಡು ಕುದಿಸ್ತಾ ಇದ್ದೇನೆ. ಹಾಗೆ ಈ ಕಡೆ ಒಗ್ಗರಣೆಗೆ ಇಟ್ಟಿದ್ದೇನೆ. ನಾನು ಟೀ ಕೊಡಲಿಕ್ಕೆ ಅಂತ ಬಂದದ್ದು. ಬಂದು ಸಾಂಬಾರು ಅನ್ನೆಲ್ಲ ಮಾಡಿದ್ದು ಅವರು. ಆಗ ಬಂದು ಕೆಲಸಕ್ಕೆ ಹೋಗುವಾಗ ನಾನು ಹೋಗಿದ್ದೆ, ಅಡಿಕೆ ಹೆಕ್ಕಿಕೊಂಡಿದ್ದೆ ತೋಟದಲ್ಲಿ. ಹಾಗೆ ಒಗ್ಗರಣೆ ಹಾಕಿ ನಾನಿನ್ನೀಗ ವಾಪಸ್ ತೋಟಕ್ಕೆ ಹೋಗ್ತೇನೆ. ಈಗ ತೋಟಕ್ಕೆ ಹೊರಟೆ ನಾನೀಗ. ಎರಡು ಗೋಣಿ ಬೇಕಾಗ್ಲಿಕ್ಕಿಲ್ಲ, ಹಿಡ್ಕೊಂಡು ಬಂದಿದ್ದೇನೆ. ಹಾಗೆ ಕತ್ತಿ, ಮತ್ತು ನನಗೆ ಒಂದು ತೋಟಕ್ಕೆ ಹೋಗುವ ಕತ್ತಿ ಬೇಕೇ ಬೇಕು. ಹಾಗೆ ಒಂದು ಕತ್ತಿ ಹಿಡ್ಕೊಂಡಿದ್ದೇನೆ. ದಾರಿ ನೋಡಿಕೊಂಡು ಹೋಗದಿದ್ರುಂಟಲ್ಲ, ಇಲ್ಲಿ ನಾನು ಬಿದ್ದು ಹೋದೇನೆ ಆಯಿತಾ. ಅಷ್ಟು ಸ್ವಲ್ಪ ಅಪ್ಪಿದೆ ಅಲ್ಲ, ಇಳಿಯುವಾಗ ನಾನು ಕೌಚಿ ಬಿದ್ದರೆ ಅಲ್ಲಿ ಮತ್ತೆ ತೋಟಕ್ಕೆ ಬರಲಿಕ್ಕಿಲ್ಲ ನಾನು. ಹಾಗೆ ತೋಟ ಸಹ ನೋಡಿ ಹೀಗೆ ಕಾಲಬುಡ ನೋಡಿಕೊಂಡೇ ಹೋಗ್ಬೇಕಷ್ಟೆ. ಅಮ್ಮ ತೋಟಕ್ಕೆ ಕೆಲಸಕ್ಕೆ ಅಂತ ಹೋಗಿ ಎಂತ ಮಾಡಿಸಿಕೊಂಡಿದ್ದಾರೆ ಅಂದ್ರೆ, ಕೈಗೆ ತಾಗಿಸಿಕೊಂಡಿದ್ದಾರೆ, ಕತ್ತಿ ಕುತ್ತಿದೆ ಕೈಗೆ. ಹಾಗೆ ನಂಗೆ ಫೋನ್ ಬಂತು, ನಾನು ಅಲ್ಲಿ ಹಾಸ್ಪಿಟಲ್ ಕಾಲೇಜಲ್ಲಿ ಇರುವಾಗಲೇ ನಾ ಬರ್ಬೇಕಂತ ಕೇಳಿದೆ, ಬೇಡ ಅಂತ ಹೇಳಿದ್ರೆ. ಹಾಗೆ ಈಗ ಜೋರು ನೋವು ಉಂಟಂತೆ, ಹಾಗೆ ಸಂಜೆ ನಾ ಬಂದೀಗ ವಾಪಸ್ ನಾವು ಹೋಗುದು. ಕೈ ಮಡಿಸ್ಲಿಕ್ಕೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಬಲದ ಕೈ ಅದು ಸಹ. ನಾ ಕತ್ತಿಯ ಕೆಲಸ ನಂದು ಎಡದ ಕೈಯಲ್ಲೇ ಆಯ್ತಾ, ಆಗದ ಕಾರಣ ತಾಗುದಿಲ್ಲ ನಂಗೆ. ಹೆಚ್ಚಾಗಿ ಕತ್ತಿಯಲ್ಲಿ ಕೆಲಸ ಮಾಡುವಾಗ ಕಾಲಿಗೆಲ್ಲ ತಾಗಿಸಿಕೊಳ್ತೇನೆ, ಕಾಲ ಹತ್ರ ಹೀಗೆ ಕೂತ್ಕೊಂಡಲ್ಲ ಕೆಲಸ ಮಾಡುವಾಗ. ಇವತ್ತು ನಂಗೆ ಗ್ರಾಚಾರ ಕೈಗೇನೆ ಅಂದ್ರೆ ಎಲ್ಲಿಗೆ ಅಂಗೈ ಮೇಲ್ಗಡೆಗೆ ಹಿಂದ್ಗಡೆಗೆ ತಾಗಿಸಿಕೊಂಡಿದ್ದೇನೆ. ಹಾಗೆ ಆಗ ಸುಮ್ಮನೆ ಮನೆಯಲ್ಲೇ ಕೂತ್ಕೊಂಡೆ, ಮತ್ತೆ ನಾನು ತಾಗಿದ ಮೇಲೆ ಮನೆಗೆ ಬಂದೆ. ಕೂಡ್ಲಿಲ್ಲ ಕೈಯನ್ನು ಎತ್ತಿಕೊಂಡು, ಅದನ್ನು ತಾಗಿದ ಕೂಡ್ಲೇ ಉಂಟಲ್ಲ ಅದು ನನ್ನ ಕತ್ತಿ ಸರಿ ಇಲ್ಲ ಆಯ್ತಾ, ಚೂಪಿದೆ ಅದು ದಪ್ಪಣದ ಹಾಗೆ. ಅದರಲ್ಲಿ ಚೆನ್ನಾಗಿ ಸ್ಪೀಡಲ್ಲಿ ನಾನು ಕೆಲಸ ಮಾಡಿದ್ದೆ, ಒಳ್ಳೆ ಕುತ್ತಿ ಹೋಗಿದೆ ಚಂದಕ್ಕೆ. ಅದೀಗ ಸ್ವೆಲ್ಲಿಂಗ್ ಆಗಿದೆ, ಆಗ ಹಾಗಿರ್ಲಿಲ್ಲ, ಫೋಟೋ ಕಳಿಸಿದ್ರು. ಈಗ ಹೋಗುದು ನಾವು ಡಾಕ್ಟರ್ ಅಲ್ಲಿಗೆ. ಹಾಗೆ ತಾಗಿದ ಕೂಡಲೇ ಒತ್ತಿ ಹಿಡ್ದಿದ್ದೇನೆ, ಬ್ಲಡ್ ಎಲ್ಲ ಹೋಗುದು ಬೇಡ ಅಂತ ಒತ್ತಿದ್ರಲ್ಲಿ. ಅವಾಗ ಸ್ವಲ್ಪ ಬಂದಿತ್ತು, ತಾಗಿ ಹಾಕುವಾಗ ಒಮ್ಮೆ ಬರ್ತದಲ್ಲ, ಬಂದಾಗ್ಲೇ ರಪ್ಪ ಹಿಡ್ತಿದ್ದೇನೆ. ಮತ್ತೆ ಕೆಲಸಕ್ಕಿದ್ದವರಲ್ಲಿ ನನ್ಗೆ ಹೆಲ್ಪ್ ಮಾಡಿದ್ರು, ಅವರೊಂದು ಅವ್ರ ಹತ್ರ ವೀಳ್ಯದೆಲ್ಲ ಇತ್ತು, ಮತ್ತೆ ಕಮ್ಯುನಿಸ್ಟ್ ಏನು ಇರ್ಲಿಲ್ಲ, ಅದ್ರನ್ನು ತಕೊಂಡು ಬಂದು ಅದಕ್ಕೆ ಇಟ್ಟು ಬಿಟ್ಟು ಬಟ್ಟೆ ಕಟ್ಟಿದ್ದು. ಮತ್ತೆ ಹಾಗೆ ಮಾತಾಡ್ತೇನೆ ಅಷ್ಟೆ, ತಡ್ಕೊಂಡಿರೋದು ಈಗ ಇಲ್ಲೇ ಸೈಡ. ಕಾರ್ ಬರ್ತಾ ಇದೆ ಇಲ್ಲಿ, ನಂಗೆ ಗೊತ್ತಾಗುದಿಲ್ಲ ಜಾಗ ಉಂಟಾ ಏನ್ ಸಹ. ಹೊಸ ಕಾರ್ ಕೈ ತೋರಿಸಿ ಇಲ್ಲಿ ಹೇಳಿ. ಕೈಗೆ ನಾನು ಬಟ್ಟೆ ಮುಚ್ಚಿಟ್ಟು ಕೈ ಉಬ್ಬಿಕೊಂಡಿದೆ ನೋಡಿ, ಬ್ಯಾಕ್ ಸೈಡ್ ಅಲ್ಲಿ ಹೀಗೆ ನಂಗೆ ಸ್ಟ್ರೈಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂಗೈ. ನೀರ್ ಬರ್ತಾ ಉಂಟು ಅದ್ರಲ್ಲಿ ತೂತಾದ ಜಾಗದಲ್ಲಿ. ಡಾಕ್ಟರ್ ಸಿಕ್ಕಿದ್ರೆ ಸಾಕು, ನಾವು ಹೋಗುವ ಡಾಕ್ಟರ್ ನಮ್ಗೆ ಮಾಮೂಲಿ ಹೋಗ್ತೇವಲ್ಲ ಯಾವಾಗ್ಲೂ, ಅವರೇ ಸಿಕ್ಕಿದ್ರೆ ಸಾಕಂತ ಇದ್ದೇನೆ ನಾನು. ಅವರು ಒಳ್ಳೆ ಡಾಕ್ಟರ್, ನಾನು ಯಾವಾಗ್ಲೂ ತಾಗಿದಾಗ ಹೋಗಿ ಅಭ್ಯಾಸ ಆಗಿದೆ.
ನನಗೆ ಅವರೇ ಸಿಗಬೇಕಂತ ಇದ್ದರು ಮತ್ತೆ ಬೇರೆ ಎಲ್ಲೂ ಹೋಗ್ಲಿಕ್ಕಿಲ್ಲ ಅವರಿಲ್ಲ ಇದ್ರೆ ನಾನಂತೂ ಪೇನ್ ಕಿಲ್ಲರ್ ಹಿಡ್ಕೊಂಡು ಬರೋದು ಬೇರೆ ಕಡೆ ಹೋಗೋದೇ ಇಲ್ಲ ತಾಗಿಸಿಕೊಂಡ್ರೆ ಹೀಗಾಗ್ತದೆ ನೋಡಿ ಕೈಗೆ ಇದು ಫಸ್ಟ್ ಏನಲ್ಲ ಅಮ್ಮ ಕತ್ತಿ ತಾಗಿಸಿಕೊಳ್ಳೋದು ಏನಾದರೂ ಒಂದು ಇದ್ದೇ ಇರ್ತದೆ ತೋಟಕ್ಕೆಲ್ಲ ಹೋದರೆ ಈ ಸಲ ಮಾತ್ರ ಅದು ಚಂದ ಒಳಗೆ ತನಕ ಕೈಯ ಇದು ಅಂಗೈ ಆಪೋಸಿಟ್ ಸೈಡ್ ಇದು ಒಳಗೆ ತನಕ ಅದು ಹೋಗಿ ಆಗ ನಿನ್ನೆ ಆಗ ತೋರಿಸಿದ್ರಲ್ಲ ನಾವು ಹೋಗುವಾಗ ಕಾರಲ್ಲಿ ಅಮ್ಮ ಇದು ನರ್ವ್ ಡ್ಯಾಮೇಜ್ ಆಗಿದೆ ಅದು ಹಾಗೆ ನರ್ವ್ ಡ್ಯಾಮೇಜ್ ಆದ ಕಾರಣ ಅದನ್ನು ಒಂದು ಸ್ಟಿಚ್ಚಿಂಗ್ ಎಲ್ಲ ಮಾಡಿದ್ದಾರೆ ಡಾಕ್ಟರ್ ಹಾಗೆ ಈಗ ಇನ್ನೀಗ ಹೀಗೆ ಇರಬೇಕು ಒಂದು 10-12 ದಿನ ಮೆಡಿಸಿನ್ಸ್ ಎಲ್ಲ ತಗೊಂಡು ಮೊದಲೇ ಕೈ ನೋವಿರುವ ಬಲದ ಕೈ ನೋವಿರುವ ಕೈ ಅದು ಅಮ್ಮಂದು ಅದೀಗ ವಾಪಸ್ ಇದೆ ಅದರ ಬೆರಳುಗಳ ಹತ್ರ ಅಲ್ಲಿ ಈಗ ಗಾಯ ಆಗಿ ಹೀಗೆ ಮಾಡಿಸಿಕೊಂಡಿದ್ದಾರೆ ನನಗೆ ಕೈಗೆ ತಾಗಿದ ಕಾರಣ ಇವನದ್ದು ಇಲ್ಲಿ ತಿಂಡಿ ಕೆಲಸ ಆಗ್ತಾ ಉಂಟು ಬೆಳ್ತಿ ಒಂದು ಒಗ್ಗರಣೆ ಹಾಕಂತ ಹೇಳಿದೆ ಮಾಡಿದ್ರೆ ನನಗೆ ಮಧ್ಯಾಹ್ನಕ್ಕೂ ಆಯ್ತಂತ ನಾಳೆಯಿಂದ ನಾನೇ ಒಬ್ಬಳೇ ನಾನೇ ಮಾಡಿಕೊಳ್ತೇನೆ ಈಗ ಅದೊಂದು ಅನ್ನ ಇಟ್ಟು ಇವನು ಮಾಡಿದ್ರು ನೋಡಕ್ಕೆ ಅವನಿಗೆ ಹೋಗ್ಲಿಕ್ಕೆ ಉಂಟು ಎಲ್ಲ ಅವನೇ ಮಾಡಬೇಕಷ್ಟೆ ಪಾತ್ರೆ ಎಲ್ಲ ತೊಳೆಯುವ ಕೆಲಸ ಎಲ್ಲ ಅವನೇ ಮಾಡಬೇಕಷ್ಟೆ ಹಾಗೆ ಚೂರು ಚೂರು ಸಾಕು ಜಾಸ್ತಿ ಹಾಂ ಹಾಗೆ ಅವನೇ ಮಾಡ್ತಾ ಇದ್ದಾನೆ ಈಗ ಇಲ್ಲಿ ಎಲ್ಲ ಹಾಗಾಗಿ ಇನ್ನೀಗ ನನಗೆ ಕೈಗೆ ತಾಗಿದ ಕಾರಣ ಇಲ್ಲಿ ಬೇಡದ್ದು ಅದು ಇದೆಲ್ಲ ಹಾಗಾಗಿ ಇರ್ತದೆ ಅವನಿಗೆಲ್ಲ ರೆಡಿ ಮಾಡಿ ಹೋಗ್ಲಿಕ್ಕೆ ಆಗೋದಿಲ್ಲ ಎಲ್ಲ ಕೆಲಸ ಮಾಡಿಕೊಂಡು ಪಾತ್ರೆ ಇತ್ತು ನಿನ್ನೆ ವಾಶ್ ಮಾಡಲಿಕ್ಕೆ ಅದರನ್ನು ಅವನು ರಾತ್ರಿ ವಾಶ್ ಮಾಡುವಂತ ಹೇಳಿದ್ರು ಈಗ ಬೆಳಿಗ್ಗೆ ಎಲ್ಲ ಮಾಡಿದ 5:30 ಎದ್ದು ನಾನು ಡ್ರೆಸ್ ಕೂಡ ಈಗ ಅದಂದ್ರೆ ನಾನು ಈ ತರ ಇಷ್ಟೆಲ್ಲ ಆಗಿರ್ತದೆ ಅಂತ ಅನ್ಕೊಳ್ಳಿಲ್ಲ ಅದು ತುಂಬಾ ಸ್ಟಿಚಿಂಗ್ ಹಾಕಿದ್ದಾರೆ ಈಗ ನರ್ವ್ ಡ್ಯಾಮೇಜ್ ಆಗಿದೆ ಅಂತೆ ಹಾಗಾಗಿ ಸ್ಟಿಚಿಂಗ್ ಹಾಕಿ ಈಗೆಲ್ಲ ಆಗದ ಈಗ ಅವಸ್ಥೆ ಕತ್ತಿದಾಗಿಸಿಕೊಂಡು ಅದು ಊತಿತ್ತು ಬೀಗಿ ಹೋಗಿತ್ತು ಸಂಜೆಗಾಗುವಾಗ ಕೈ ಸರಿ ಬಿಡಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಬೆರಳೆಲ್ಲ ಸ್ಟ್ರೈಟ್ ಇರ್ಲಿಲ್ಲ ನನ್ನ ಕೈ ಹಿಡ್ಕೊಳ್ಳಿಕೊಳ್ಳ ನಾನು ಯಾರಿಗೂ ಹೇಳಿರ್ಲಿಲ್ಲ ಇವರಿಗೂ ಸಹ ಯಾರಿಗೂ ಹೇಳಿರಲಿಲ್ಲ ಕೈನೋ ಅಂತ ಇವನಿಗೆ ಮಾತ್ರ ಹೇಳಿದ್ದೆ ಮತ್ತೆ ನಾನು ಒಬ್ಬಳೇ ಕಾರಲ್ಲಿ ಹೋಗ್ಲಿಕ್ಕಾಗೋದಿಲ್ಲ ಅಂತ ಹೋಗಿರಲಿಲ್ಲ ಬೇಗ ಹೋಗ್ಬೇಕಿತ್ತಂತೆ ಅಲ್ಲಿ ಹಾಗೆ ಹೇಳಿದ್ರು ಆಗ್ಲೇ ಬರ್ಬೇಕಿತ್ತಂತ ಹಾಗೆ 5 ದಿನ ಬಿಟ್ಟಿನಿದ್ರನ್ನು ವಾಪಸ್ ಬ್ಯಾಂಡೇಜ್ ಚೇಂಜ್ ಮಾಡಲಿಕ್ಕೆ ಹೋಗ್ಬೇಕಂತೆ ಆಮೇಲೆ 10 ದಿನ ಬಿಟ್ಟು ಸ್ಟಿಚ್ ತೆಗೆಯುವುದಂತೆ ಹಾಗೆ ನೋಡಿ ಬೆಳ್ತಿಗಕ್ಕೆ ಒಗ್ಗರಿಸಿದ್ರೆ ರೆಡಿ ಆಗಿದೆ ನೋಡಿ ಈಗ ಕುಕ್ಕರ್ ಓಪನ್ ಮಾಡ್ತೇನೆ ನೋಡಿ ಈ ತರ ಬರ್ತದೆ ಪಲಾವ್ ಎಲ್ಲ ಮಾಡೋದಕ್ಕಿಂತ ಬೇಗ ಮಾಡ್ಲಿಕ್ಕೆ ಆಗ್ತದೆ ಹಾಗಾಗಿ ಇದು ನಾವು ಬೆಂಟಕ್ಕೆ ಒಗ್ಗರಿಸಿದ್ರು ಅಂತ ಹೇಳೋದು ಇದನ್ನು ನೋಡಿ ಸ್ವಲ್ಪ ಮುದ್ದೆ ಮುದ್ದೆ ಬರಬೇಕು ಆಗ ಚೆನ್ನಾಗಿ ಆಗ್ತದೆ ತಿನ್ನಲಿಕ್ಕೆ ಹಾಗೆ ಇಲ್ಲಿ ಚಾಯಸ ರೆಡಿ ಆಗಿದೆ ನೋಡಿ ಸ್ಟ್ರಾಂಗ್ ಚಾಯಸ ಮಾಡಿ ಆಗಿದೆ ಹಾಗೆ ನಾವು ಬೆಳಗ್ಗೆ ತಿಂಡಿ ಮಾಡೋದು ಅಮ್ಮ ಮಧ್ಯಾಹ್ನಕ್ಕೆ ನಾನು ಊಟ ಮಾಡೋದಂತ ನಾನು ನೆಡೋದಿಲ್ಲ ಅಂತ ಹೇಳ್ತಿದ್ರು ಸಾಂಬಾರು ಬೇಕಾದ್ರೆ ನಿನ್ನೆ ಮಾಡಿಟ್ಟದ್ದು ಅಮ್ಮ ಉಂಟು ನಾ ಬೆಳಗ್ಗೆ ಕುದಿಸಿಟ್ಟಿದ್ದೇನೆ ಮಳೆ ಸಹ ಉಂಟು ಇವತ್ತು ರೆಡ್ ಅಲರ್ಟ್ ಅಂತ ಬರ್ತಿತ್ತು ನಿನ್ನೆ ನ್ಯೂಸಲ್ಲಿ ಕರಾವಳಿ ಪ್ರದೇಶ ರೆಡ್ ಅಲರ್ಟ್ ಅಂತ ನನಗೆ ಕೂತು ಕೂತು ಸಾಕಾಗಿದೆ ಸುಮ್ಮನೆ ಕೈಯನ್ನು ಹೀಗೆ ಹಿಡಿದು ಕೋಡು ಕೂತು ಕೂತು ಸುಮ್ಮನೆ ಕೂತ್ಕೊಂಡಿದ್ದೆ ಮಲಕ್ಕೊಂಡಿದ್ದೆ ಆಯ್ತಾ ಈಗ ಹೀಗೆ ಎದ್ದು ಕೂತ್ಕೊಂಡೆ ನನಗೆ ಸ್ವಲ್ಪ ಕುತ್ತಿಗೆ ಸಹ ನೋವಾಗಿದೆ ಹೀಗೆ ಕೂತು ಕೂತು ಮಲಗಿ ಕೂತ್ಕೊಂಡು ಸುಮ್ಮನೆ ಅಲ್ಲೇ ಹೀಗೆ ನಿದ್ದೆ ಬರ್ತದೆ ಆಚೆ ಈಚೆ ಸುಮ್ಮನೆ ಅಂತ ಒಳಗೆ ಏನಾದರೂ ಒಂದೇ ಕೈಯಲ್ಲಿ ಮಾಡುವ ಕೆಲಸ ಮಾಡ್ತೇನೆ ಪಾತ್ರೆ ಎಲ್ಲ ವಾಶ್ ಮಾಡಲಿಕ್ಕೆ 2 ಕೈ ಬೇಕಾಗ್ತದಲ್ಲ ಹಾಗೆ ಒಂದೇ ಕೈಯಲ್ಲಿ ಎಂತ ನಿನ್ನೆ ಒಮ್ಮೆ ಇಡೀ ಗುಡಿಸಿದ್ದೇನೆ ಒಂದು ಕೈಯಲ್ಲಿ ಗುಡಿಸ್ಲಿಕ್ಕೆ ಆಗ್ತದಲ್ಲ ಮತ್ತೆ ಪ್ಯಾನ್ ಅನ್ನು ಕಾಲಲ್ಲಿ ಹೀಗೆ ಹಿಡಿದುಕೊಂಡು ಅದಕ್ಕೆ ಕಸ ತೆಗೆದು ಬಿಸಾಡಿ ಬಂದಿದ್ದೇನೆ ಹಾಗೆ ಸ್ನಾನಕ್ಕೆ ನೀರು ಬೆಂಕಿ ಹಾಕ್ಲಿಕ್ಕೆ ಹೋಗಿದ್ದೇನೆ ಒಂದೇ ಕೈಯಲ್ಲಿ ಹೋಗಿ ಮಾಡಿಟ್ಟಿದ್ದೇನೆ ಅವನು ಬರುವಾಗ ಸ್ನಾನ ಮಾಡ್ಲಿಕ್ಕೋಸ್ಕರ ವಾಷಿಂಗ್ ಮಿಷನ್ ಇಂದ ಬಟ್ಟೆ ಎಲ್ಲ ತೆಗೆದು ಒಂದೇ ಕೈಯಲ್ಲಿ ಎಲ್ಲ ಹಾಕಿದ್ದೇನೆ ಮತ್ತೆ ಅವನು ಸಹ ಇವತ್ತು ಬೆಳಿಗ್ಗೆ ಹಾಕಿ ಅವನೇ ನಂದನ್ನು ಬಟ್ಟೆಯನ್ನೆಲ್ಲ ಮೇಲೆ ಅವನೇ ಒಣಗ್ಲಿಕ್ಕೆ ಹಾಕಿ ಹೋಗಿದ್ದಾನೆ ಬೆಳಿಗ್ಗೆ ಮತ್ತೆ ಮಾಡದೆ ಅವನಿಗೆ ಎಲ್ಲ ಬಂದು ಮಾಡುವಾಗ ಕಷ್ಟ ಆಗ್ತದಲ್ಲ ಅದಕ್ಕೋಸ್ಕರ ಮಾಡೋದು ಇನ್ನು ನಾಯಿಗೂ ಸಹ ಮತ್ತೆ ಒಂದೇ ಕೈಯಲ್ಲಿ ಹೋಗಿ ಅನ್ನ ಮೆಲ್ಲಗೆ ನಾನೇ ಹಾಕ್ತೇನೆ
ನಾಯಿಗಳು ಸರಿ ಅನ್ನ ತಿಂತ ಇಲ್ಲ, ಏನ್ ಮಾಡುದು ಅಂತ ಗೊತ್ತಿಲ್ಲ ಆಯ್ತಾ. ಕ್ಯಾಲ್ಶಿಯಂ ಮದ್ದೆಲ್ಲ ಉಂಟು, ಅದನ್ನ ಹಾಕಿದ್ರೆ ಅನ್ನ ಬಿಡುದೆ, ಒಟ್ಟಿಗೆ ಅನ್ನಕ್ಕೆ ಮಿಕ್ಸ್ ಮಾಡಿ ಹಾಕಿದ್ರೆ ಬಿಡ್ತದೆ, ಸಪ್ರೇಟ್ ಹಾಕಿದ್ರು ಹಾಗೆ ಬಿಡ್ತದೆ. ಹಾಗೆ ಒಟ್ಟು ಮದ್ದೆ ಕೊಡ್ಲಿಕ್ಕೆ ಗೊತ್ತಿಲ್ಲ. ಇನ್ನು ನಾನು ತಲೆ ಬಾಚದೆ ತಲೆಯನ್ನು ಸುಮ್ಮನೆ ಒಂದೇ ಕೈಯಲ್ಲಿ ಹೀಗೆ ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಸರಿ ಮಾಡಿ ಬಿಡುದು. ಈಗ ನಾನು ಇನ್ನು ನನ್ನ ಕೂದಲೆಲ್ಲ ನಾಡ್ದು ಏನಾಗ್ಬೋದು ಅಂತ ಗೊತ್ತಿಲ್ಲ. ಮತ್ತೆ ನಂದು ನೈಸ್ ಕೂದಲಲ್ಲ ನೋಡಿ, ಎಲ್ಲ ಚಿಕ್ಕ ಕಟ್ತದೆ, ತುಂಬ ಚಿಕ್ಕ ಕಟ್ತದೆ. ಮೊದಲೇ ಕೂದಲು ಫುಲ್ ಬೀಳ್ತಾ ಉಂಟು. ಇನ್ನೀಗ ಒಂದು 10 ದಿನ ಕಳೆಯುವಾಗ ತಲೆ ಕೂದಲೆಲ್ಲ ಏನಿರಲಿಕ್ಕಿಲ್ಲ, ಖಾಲಿ ಆಗ್ಬೋದು ಅಂತ ಅನಿಸ್ತದೆ. ತಲೆಯಲ್ಲಿ ಕೂದಲೇ ಇರಲಿಕ್ಕಿಲ್ಲ. ತಲೆ ಬಾಚೋದು ಯಾರು? ಮಗನ ಹತ್ರ ನಾನು ಹೇಳಲಿಲ್ಲ, ಅವನು ಇಷ್ಟ ತನಕ ತಲೆ ಬಾಚಿ ಎಲ್ಲ ಮಾಡಿರಲಿಲ್ಲ. ಹಾಗಾದ ಕಾರಣ ನಾನು ಅವನ ಹತ್ರ ಹೇಳಲಿಲ್ಲ ತಲೆ ಬಾಚಿ ಬಿಡ ಅಂತ. ಮತ್ತು ನನಗೆ ನೋವಾದರೆ ಇವನ ಒಟ್ಟು ಎಳೆದು ಅಂದರೆ ಚಿಕ್ಕ ತುಂಬ ಇರುವ ಕಾರಣ ಅವನಿಗೆ ಆಗಲಿಕ್ಕೆ ಇಲ್ಲ ನನ್ನ ತಲೆ ಬಾಚಲಿಕ್ಕೆ. ನೈ ಸ್ಕೂದ್ಲಾದರೆ ತೊಂದರೆ ಇಲ್ಲ. ಎಂತಾಗ್ತದೆ ಗೊತ್ತಿಲ್ಲ, ನಾಡಿದೆಲ್ಲ ತಲೆ ಕೂದಲು ಉದುರಿಗೆ ಹೋಗ್ಬೋದು. ನಾನೇ ಸುಮ್ಮನೆ ಒಂದೇ ಕೈಯಲ್ಲಿ ಮೇಲಿಂದ ಬಾಚಿ ಇಡ್ತೇನೆ ಅಷ್ಟೆ. ಎಂತ ಕೂದಲೆಲ್ಲ ಆಚೆ ಈಚೆ ಆಗಿ ತುಂಬ ಇದು ಇತ್ತು, ಹಾಗಾದ ಕಾರಣ ಒಂದು ಸ್ವಲ್ಪ ಬಾಚಿ ಇಟ್ಟದ್ದು ಹೀಗೆ ಮೇಲೆ. ಹುಷಾರಿಲ್ಲದವರಾಗೆ ಕಾಣ್ತದೆ ಸುಮ್ಮನೆ ತಲೆ ಕೂದಲೆಲ್ಲ ಒಟ್ಟಿದ್ರೆ. ಕೈಗೆ ತಾಗಿದ್ದು ನನಗೆ, ಹುಷಾರಿಲ್ಲದೆ ಕೈಯನ್ನು ಮಾತ್ರ ನೋಡಿದರೆ ಗೊತ್ತಾದರೂ ತೊಂದರೆ ಇಲ್ಲ. ಇದು ಮುಖ ನೋಡುವಾಗಲೇ ಹುಷಾರಿಲ್ಲದಾಗೆ ಆ ಥರ ಇದ್ದೆ, ಕೂತ್ಕೊಂಡು ಮಲಗಿ ಕೂತ್ಕೊಂಡು ಮಲಗಿ ಅಂತ ಸುಮ್ಮನೆ. ಮತ್ತೆ ಎಂತ ಮಾಡೋದು ಕೂತ್ಕೊಂಡು? ನಾನು ಏನಾದರೂ ಕೆಲಸ ಮಾಡಿಕೊಂಡು ನಾವು ಕೂತ್ಕೊಂಡಾಗೆ ಅಲ್ಲ, ಅವ್ನು ಸುಮ್ಮನೆ ಕೂತ್ಕೊಳ್ಳೋದು ಬೋರ್ ಆಗ್ತದೆ ಆಯ್ತಾ ತುಂಬ. ಹಾಗೆ ಇಲ್ಲಿ ನೋಡಿ, ಅಡಿಕೆ ಸಸಿ ಬಿಡೋದಿಂದ ಎಲ್ಲ ಹುಲ್ಲನ್ನೆಲ್ಲ ಕೈಯೆಲ್ಲ ತೆಗೆಯೋದು ನೋಡಿ, ಮಿಷನಲ್ಲೆಲ್ಲ ತೆಗಿಲಿಕ್ಕೆ ಆಗೋದಿಲ್ಲಲ್ಲ ಮತ್ತೆ ಗಿಡ ಕಟ್ಟಾದರೆ. ಹಾಗ ಅಡಿಕೆ ಸಸಿ ಬುಡದಲ್ಲಿದ್ದ ಹುಲ್ಲುಗಳನ್ನೆಲ್ಲ ಹೀಗೆ ತೆಗೆಯುವುದು. ಬರ್ಪೇಶಾನಾಗುತ್ತದೆ ಮಲ್ಲೆ ಹಾಕೊಂಡೆ ಈ ಸಸಿ ಮರದಲ್ಲಿ ನೋಡಿ, ಒಂದು ಗೊನೆಗೆ ಫುಲ್ಲು ರೋಗ ಬಂದಿದೆ, ಎಲ್ಲ ಹೋಗಿದೆ. ಒಂದು ಗೊನೆ ಅಡಿಕೆ, ಸಣ್ಣ ಅಡಿಕೆ ಅದು ನೋಡಿ, ಒಣಗಿಕೊಂಡಿದೆ ಮರದಲ್ಲೇ. ಈಗ ನಾನು ಬರುವಾಗ ನೋಡಿದೆ, ಒಂದು ಮರದ ಬುಡದಲ್ಲಿ ಒಂದು ಅಡಿಕೆಯನ್ನು ಕಂಡಿತ್ತು. ಮರ ನೋಡುವಾಗ ಇಡೀ ಗೊನೆಗೆ ಬಂದಿದೆ. ಈ ಬಾಳೆಗೊನೆ ನೋಡಿ, ಟಿಶ್ ಬಾಳೆ ಅಂತ ನಾನು ಹೇಳಿದ್ದೇನಲ್ಲ, ಅದರಲ್ಲಿ ಇದು ಈಗ ಒಂದು ಪಾಡದಲ್ಲಿ ಇಷ್ಟು ಬಾಳೆಕಾಯಿ ಇರ್ತದೆ ನೋಡಿ. ದೊಡ್ಡ ಕೊನೆ ಇತ್ತು ಅದರಲ್ಲಿ ನೋಡಿ, ಒಡೆದಿದೆ ಅಂತ. ನಾನು ಒಂದು ಪಾಡ ತೆಕ್ಕೊಂಡು ಬಂದಿದ್ದೇನೆ, ಒಳ್ಳೆ ಬೆಳೆದಿದೆ ನೋಡಿ. ಇದು ಹಣ್ಣಿಗೆ ಇಡಬೇಕಂತ ಒಂದು ಪಾಡ ತೆಕ್ಕೊಂಡು ಬಂದದ್ದು, ಚೆನ್ನಾಗಿ ಬೆಳೆದಿದೆ ನೋಡಿ. ತುಂಡು ಮಾಡಿದ್ದೇನೆ, ಒಂದೇ ಫುಲ್ಲು ತೆಗಿಲಿಕ್ಕಾಗಲಿಲ್ಲ, ಇಲ್ಲಿಂದ ತುಂಡು ಮಾಡಿದ್ದು ನೋಡಿ, ಇಷ್ಟು ಅರ್ಧ ಅಷ್ಟರಲ್ಲಿ. ಇದು ಬೇರೆ ಬಾಳೆಗೊನೆಯಲ್ಲೆಲ್ಲ ಇಷ್ಟು ಇರುವುದಿಲ್ಲಲ್ಲ ಕಾಯಿ, ಇದರಲ್ಲಿ ತುಂಬ ಕಾಯಿ ಇರ್ತದೆ. ಹಾಗೆ ನಿಮಗೆ ತೋರಿಸುವ, ನಿಮ್ಮ ಜೊತೆ ಶೇರ್ ಮಾಡುವ ಅಂತ ನಾನು ಇದರ ವಿಡಿಯೋ ಮಾಡ್ತಾ ಇರೋದಷ್ಟೇ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹತ್ರದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ, ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್. It's not a game, it's a rage game.